नमस्कार ದಿನದಲ್ಲಿ ನಡೆದಿರುವಂತಹ ಪ್ರಮುಖ ವಿದ್ಯಮಾನಗಳನ್ನು ತಿಳಿಸುವಂತಹ 30 ಮಿನಿಟ್ಸ್ 30 ನ್ಯೂಸ್ ಗೆ ಸ್ವಾಗತ. ನಾನು ರವಿತಾಜೆ, ನನ್ನ ಜೊತೆ ಇದ್ದಾರೆ ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಬೆಳಗಿನಿಂದ ಈ ಕ್ಷಣದವರೆಗೂ ನಡೆದಿರುವಂತಹ ಪ್ರಮುಖ 30 ವಿದ್ಯಮಾನಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಬೆಂಗಳೂರಿನ ಕೆಆರ್ ಮಾರುಕಟ್ಟೆ ಫ್ಲೈಓವರ್ ನಿಂದ ಇವತ್ತು ಹಣದ ಮಳೆಯೇ ಸುರಿದಿದೆ. 10 ರೂಪಾಯಿ ನೋಟುಗಳ ಮಳೆಯಿಂದ ಜನ ಆಶ್ಚರ್ಯಚಕಿತರಾದರು. ವೈಕಲ್ ಬಂದಿದ್ದ ಅರುಣ್ ಅನ್ನು ಆತ ಮಾರ್ಕೆಟ್ ಫ್ಲೈಓವರ್ ನಿಂದ ಹಣದ ಮಳೆ ಸುರಿಸಿದ್ದಾನೆ. ಫ್ಲೈಓವರ್ ಕೆಳಗೆ ನಿಂತಿದ್ದ ಜನ ಹಣವನ್ನು ಆಯ್ದುಕೊಂಡಿದ್ದಾರೆ. ಇನ್ನು ಈ ಅರುಣ್ ಕಬಡ್ಡಿ ಆಟಗಾರ ಹಾಗೂ ಈವೆಂಟ್ ಮ್ಯಾನೇಜರ್ ಆಗಿದ್ದಾನೆ. ಇವತ್ತು ಇದ್ದಕ್ಕಿದ್ದಂತೆ ಕತ್ತಿಗೆ ದೊಡ್ಡ ಗಡಿಯಾರ ನೇತಾಕೊಂಡು ಬಂದು ಹಣವನ್ನು ಎಸೆದಿದ್ದಾನೆ. ಹಣ ಆರಿಸಿಕೊಳ್ಳೋದಕ್ಕೆ ನಾ ಮುಂದು ತಾ ಮುಂದು ಅಂತ ಜನ ಮುಗಿಬಿದ್ರು. ಇನ್ನು ನೋಟು ಎಸೆದ ವ್ಯಕ್ತಿಯ ಬಗ್ಗೆ ಪೊಲೀಸರು ತನಿಖೆ ಆರಂಭಿಸಿದ್ದಾರೆ. ನಾವೇನು ಲಾಟ್ರಿ ಗೀಟ್ರಿ ಇರ್ಬೋದು ಅಂತ ಹೇಳಿ ಸುಮ್ಮನೆ ಆಗ್ಬಿಟ್ಟು ಎಲ್ಲರೂ. ಆಮೇಲೆ ನೋಡಿ ಕೆಳಗಡೆ ಬೀದಿ ತಕ್ಷಣ 10 ರೂಪಾಯಿ ನೋಟು. ತಿರ್ಗಾ ಅಯ್ಯಪ್ಪ ಆ ಕಡೆ ಹೋದ, ಆ ಕಡೆ ಹೋಗ್ಬಿಟ್ಟು ತಿರ್ಗಾ ಹಂಗೆ ಅಲ್ಲೂ ಅದೇ ಥರ ಇಷ್ಟ. ಆಮೇಲೆ ಎಲ್ಲರೂ 10 ರೂಪಾಯಿ ನೋಟ್ ಅಂದಿದ್ದ ಇಲ್ಲೆಲ್ಲ ಟ್ರಾಫಿಕ್ ಜಾಮ್ ಆಗೋಯ್ತು. ಕೆಲವರೆಲ್ಲ 100 150 70 80 ಕೆಲ್ಸಕ್ಕೆ ಹೋಗೋರೆಲ್ಲ ಚಿಕ್ಕಪೇಟೆಗೆ ಹೋಗೋರೆಲ್ಲ ಎಲ್ಲ ಆಯ್ಕೊಂಡು ಜೋಬಲ್ಲಿ ಇಕ್ಕೊಂಡು ಹೋದ್ರು. ಮಿನಿಟ್ಸ್ ಇಲ್ಲಾಕ್ದ, 1-2 ಮಿನಿಟ್ಸ್ ಅಲ್ಲಾಕ್ದ. ಬ್ಯಾಗ್ ಇಟ್ಕೊಂಡಿದ್ದ, ಬ್ಯಾಗ್ ಕೈ ಹಾಕ್ದ, ಕೈ ಹಾಕ್ದೆ ಎಷ್ಟು ಹೋದ. ತುಮಕೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಪ್ರಜಾಧ್ವನಿ ಸಮಾವೇಶ ನಡೆಯಲಿದೆ. ತುಮಕೂರಿಗೆ ಈಗಾಗಲೇ ನಾಯಕರು ಬಂದಿದ್ದಾರೆ. ಅತ್ತ ದೊಡ್ಡಬಳ್ಳಾಪುರದಲ್ಲಿ ಕಾಂಗ್ರೆಸ್ ಸಮಾವೇಶಕ್ಕೆ 50,000 ಕಾರ್ಯಕರ್ತರು ಆಗಮಿಸುವಂತ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಿಗೆ ಬಿರಿಯಾನಿ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಸಿಎಂ ಬೊಮ್ಮಾಯಿ ವಿರುದ್ಧ ಸಿದ್ದರಾಮಯ್ಯ ವಾಗ್ದಾಳಿಯನ್ನು ಮಾಡಿದ್ದಾರೆ. ಸಿಎಂಗೆ ದಮ್ಮಿದ್ರೆ ನಮ್ಮ ಕಾಲದ ಆರೋಪದ ಜೊತೆಗೆ ಇವರ ಮೇಲಿನ 40% ಕಮಿಷನ್ ಆರೋಪ, ನೇಮಕಾತಿ ಆರೋಪ, ಕೋವಿಡ್ ಹಗರಣ ಆರೋಪಗಳನ್ನು ಸುಪ್ರೀಂ ಕೋರ್ಟ್ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ತನಿಖೆ ನಡೆಸಲಿ ಅಂತ ಸವಾಲನ್ನು ಹಾಕಿದರು. ಅವ್ರ ಎಲಿಗೇಷನ್ ಮಾಡಿದೀವಲ್ಲ ನಾವು, ಅಯ್ಯಪ್ಪ ಅವ್ರದ್ದು ಮಾಡಲಿ, ಬರೀ ನಮ್ಮದನ್ನ ಯಾಕೆ ಮಾಡ್ತಾರೆ? ಅವ್ರ ಎಲಿಗೇಷನ್ ಮಾಡಿದೀವಲ್ಲ ನಾವು, 40% ಕಮಿಷನ್ ಮಾಡಿದೀವಲ್ಲ, ರಿಕ್ರೂಟ್ಮೆಂಟ್ ಆಗಿದೆಯಲ್ಲ, ಅವ್ರ ಮೇಲೆ ಏನೇನು ಅಲಿಗೇಷನ್ ಮಾಡಿದ್ದೀವಿ ಅವು ನಮ್ಮ ಮೇಲೆ ಮಾಡ್ತಾ ಇದಾರಲ್ಲ, ಈಗ ಅವೆಲ್ಲನೂ ಸೇರಿಸಿ ಸುಪ್ರೀಂ ಕೋರ್ಟ್ ಜಡ್ಜ್ ಇದಾರಲ್ಲ ಅವ್ರ ನೇತೃತ್ವದಲ್ಲಿ ಒಂದು ಕಮಿಷನ್ ಮಾಡಲಿ. ದಮ್ಮಿದ್ರೆ ಸುಮ್ಮನೆ ಹೇಳಿದ್ರೆ ಏನು ಪ್ರಯೋಜನ? ಹಾಗೆ ವಿರೋಧ ಪಕ್ಷದಲ್ಲಿದ್ದಾರಲ್ಲ ಇವರು, ಬಸವರಾಜ ಬೊಮ್ಮಾಯಿ ಎಲ್ಲಿದ್ದ? ವೈ ಹ್ಯಾಸ್ ನಾಟ್ ರೈಸ್ಡ್ ದಿಸ್ ಇಶ್ಯೂ? ನಾನು ತಪ್ಪಿತಸ್ಥಾದರೆ ಶಿಕ್ಷೆ ಮಾಡಲಿ, ಅವ್ರು ತಪ್ಪಿ. ಡಿ ಕೆ ಶಿವಕುಮಾರ್ ಮಾತನಾಡಿ ಸುಧಾಕರ್ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು. ಪ್ರತಿಯೊಂದು ಔಷಧಿ ಬೆಡ್ನಲ್ಲೂ ಕೂಡ ಸ್ಕ್ಯಾಮ್ ಆಗಿದೆ. ಸುಧಾಕರ್ ಮೇಲೆ ಭ್ರಷ್ಟಾಚಾರದ ಕೂಪ ಕೂತಿದೆ. ನಮ್ಮ ಬಸ್ ಫುಲ್ ಆಗಿದೆ, ಯಾರನ್ನೂ ನಾವು ಕರೆದುಕೊಳ್ಳಲ್ಲ ಅಂತ ತಿರುಗೇಟನ ಕೊಟ್ಟರು. ನೀವು ತಿಂದ್ಬಿಟ್ಟು ಕಾಂಗ್ರೆಸ್ ಅವರು ಮುತ್ತಿಗೋಸು ಅಂತ ಪ್ರಯತ್ನ ಮಾಡ್ತಾರೆ. ಸುಧಾಕರ್ ಹಂಗೆ, ಸುಧಾಕರ್ ಮೇಲೆ ಒಂದು ದೊಡ್ಡ ತಲೆ ಮೇಲೆ ಇಡೀ ಒಂದು ಭ್ರಷ್ಟಾಚಾರದ ಕೂಪ ಕೂತಿದೆ. ಯಾಕೆ ನಿಮ್ ಬಿಜೆಪಿ ಅವ್ರು ಮಾತಾಡ್ತಾ ಇಲ್ಲ? ಆಪರೇಷನ್ ಲೋಟಸ್ ಅವ್ರ ಕೇಳ, ನೀವು ಮಾತಾಡಿ ಅಂತ. ಡೋಂಟ್ ವರಿ, ನಾವು ಯಾರು ತಗೊಳಲ್ಲ, ತಲೆ ಕೆಡಿಸ್ಕೊಳ್ಕೋಬೇಡಿ. ಸದ್ಯಕ್ಕೆ ನಮ್ಮ ಹತ್ರ ಓವರ್ ಲೋಡ್ ಇದೆ ನಮ್ಮ ಬಸ್ಸು, ತಲೆ ಕೆಡಿಸ್ಕೊಳ್ಕೋಬೇಡಿ. ನೀವು ಮಾತಾಡಿ ಫಸ್ಟು. ನಿಮ್ಮ ಬಿಜೆಪಿ ಮೂಲಭೂತ ನೀವೆಲ್ಲ ಮಾಡ್ಕೊಂಡಿದ್ದಾರಲ್ಲ, ಮುತ್ತು ರತ್ನಗಳನ್ನೆಲ್ಲ ಮಡಿಕೊಂಡಿದ್ದಾರಲ್ಲ. ಮುಂಬರುವ ವಿಧಾನಸಭಾ ಚುನಾವಣೆಗಾಗಿ ಜೆಡಿಎಸ್ ಪಂಚರತ್ನ ರಥಯಾತ್ರೆಯನ್ನು ನಡೆಸ್ತಾ ಇದೆ. ಬಾಗಲಕೋಟೆಯ ಆಡಗಲ್ ಗ್ರಾಮದಲ್ಲಿ ನಡೆದ ಪಂಚರತ್ನ ಯಾತ್ರೆ ಇವತ್ತು ರಾಯಚೂರಿಗೆ ಎಂಟ್ರಿ ಕೊಡಲಿದೆ. ನಿನ್ನೆ ಆಡಗಲ್ ಗ್ರಾಮದಲ್ಲಿ ವಾಸ್ತವ್ಯ ಹೂಡಿದ್ದ ಎಚ್ಡಿ ಕುಮಾರಸ್ವಾಮಿ ಇವತ್ತು ಬನಶಂಕರಿ ದೇವಿಯ ದರ್ಶನ ಪಡೆಯಲಿದ್ದಾರೆ. ದೇವಿ ದರ್ಶನದ ಬಳಿಕ ಹಲಕುರ್ಕಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಪ್ರತಿಭಟನಾ ನಿರತ ರೈತರ ಜೊತೆ ಚರ್ಚೆ ನಡೆಸಲಿದ್ದಾರೆ. ಬಳಿಕ ಕೆಂದೂರು ಕೆರೆ ವೀಕ್ಷಣೆ ಮಾಡಲಿದ್ದಾರೆ. ಈ ವೇಳೆ ಮಾತನಾಡಿದ ಎಚ್ ಡಿ ಕೆ, ಜೆಡಿಎಸ್ ಗೆದ್ದೆತ್ತಿನ ಬಾಲ ಹಿಡಿಯೋರು ಅನ್ನುವ ಸಿದ್ದರಾಮಯ್ಯ ಹೇಳಿಕೆಗೆ ಟಾಂಗ್ ಕೊಟ್ಟರು. ಈ ಎರಡೂ ರಾಷ್ಟ್ರೀಯ ಪಕ್ಷಗಳು ಸೋತ ಎತ್ತಿನ ಬಾಲ ಹಿಡ್ಕೊಂಡು ಬಂದ್ರು ಅಂತ ತಿರುಗೇಟು ನೀಡಿದ್ರು. ಅಲ್ಲದೆ ಮೈತ್ರಿ ಸರ್ಕಾರದಲ್ಲಿ ನಾನು ಗುಮಾಸ್ತ ಆಗಿದ್ದೆ ಅಂತ ಪಕ್ಷದ ಕಚೇರಿಯಲ್ಲೇ ಹೇಳಿದ್ದೆ ಅಂತಾನು ಕುಮಾರಸ್ವಾಮಿ ಹೇಳಿದ್ರು. ಮಾಡ್ತಿದ್ದಾಗೆ ಎಷ್ಟು ಜನ ಮಂತ್ರಿಗಳು ನಮ್ಮಿಂದ ಆಗಬೇಕು, ನಿಮ್ಮಿಂದ ಎಷ್ಟು ಜನ ಆಗಬೇಕು, ಕೂತ್ಕೊಂಡ್ರಿ ಕಂಡೀಷನ್
ಮಂತ್ರಿಮಂಡಲ ಆದಮೇಲೆ ಎಷ್ಟು ಸಂಖ್ಯೆ ಅಂತ ಹೇಳಿ, ಯಾವ ಇಲಾಖೆ ಬೇಕು ಅಂತೇಳಿ ಕುಟ್ಕೊಂಡ್ರಿ, ಇಂಥ ಇಲಾಖೆ ನಮಗೆ ಬೇಕು ಅಂತೇಳಿ. ಇದು ಅನ್ಕಂಡೀಷನಲ್ ಸಪೋರ್ಟಾ ಕೊಟ್ಟಿದ್ದು ನೀವು? ನಾಚಿಕೆ ಆಗೋದಿಲ್ಲ ನಿಮಗೆ ಈ ಸುಳ್ಳು ಹೇಳೋದಕ್ಕೆ? ನಿಮ್ಮ ಇಲಾಖೆ ಮಂತ್ರಿಗಳು, ನಾನು ಮುಖ್ಯಮಂತ್ರಿಯಾಗಿ ಇಂಟರ್ಫಿಯರ್ ಆಗೋಂಗಿಲ್ಲ, ನಾನು ಇವ್ರು ಕೊಟ್ಟಿದ್ದಕ್ಕೆ ರುಜು ಹಾಕಬೇಕು ಆ ರೀತಿ ಇಟ್ಕೊಂಡಿದ್ರು ನನ್ನ. ಕೊಟ್ಟದಂಥದ್ದು ಕೊಟ್ಟ ಕುದುರೆ ಏರಲಾರರು ಅಂತ ಏನು ಹೇಳೋರಲ್ಲ, ಧೀರನೂ ಅಲ್ಲ ಶೂರನೂ ಅಲ್ಲ. ನಾನು ಅವತ್ತೇ ಹೇಳಿದ್ದೀನಲ್ಲ, ಮುಖ್ಯಮಂತ್ರಿ ಇದ್ದಾಗಲೇ ಹೇಳಿದ್ರು ಗುಮಾಸ್ತನಾಗಿದ್ದೀನಿ ಅಂತ, ನನ್ನ ಪಕ್ಷದ ಕಚೇರಿಲೇ ಹೇಳಿದ್ದಲ್ಲ ವಿಷ್ಕಂಠನಾಗಿದ್ದೀನಿ ಅಂತ ಹೇಳಿ. ತೀವ್ರ ಕುತೂಹಲ ಕೇಳಿಸಿರುವಂತ ಹಾಸನ ಕ್ಷೇತ್ರದಿಂದ JDS ಅಭ್ಯರ್ಥಿ ಯಾರಾಗಬಹುದು ಅನ್ನುವಂಥ ಕುತೂಹಲ ಇತ್ತು. ಆ ಗೊಂದಲಗಳಿಗೆ ತೆರೆ ಬಿದ್ದಂತೆ ಕಾಣಿಸ್ತಾ ಇದೆ. ಬಿಕಾಸ್ ಇವತ್ತು ಭವಾನಿ ರೇವಣ್ಣ ಅವರೇ ಘೋಷಣೆ ಮಾಡಿಕೊಂಡ್ರು, ನಾನೇ ಸ್ಪರ್ಧೆ ಮಾಡ್ತೀನಿ. ಕಕ್ಕೇಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವಂಥ ಅಣ್ಣಪ್ಪ ಸ್ವಾಮಿ ದೇವಾಲಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದಂಥ ಭವಾನಿ ರೇವಣ್ಣ, JDSನಿಂದ ನನ್ನನ್ನು ಅಭ್ಯರ್ಥಿ ಮಾಡಬೇಕು ಅಂತ ಎಲ್ಲರೂ ಕೂಡ ಮಾತನಾಡಿಕೊಂಡು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಸ್ವಲ್ಪ ದಿನಗಳಲ್ಲೇ ನನ್ನ ಹೆಸರು ಘೋಷಣೆ ಆಗಲಿದೆ ಅಂತ ಹೇಳಿದ್ದಾರೆ. ಏಕೆಂದರೆ ಇನ್ನೂ ಕೂಡ ಹಾಸನಕ್ಕೆ ಹಾಸನ ಜಿಲ್ಲೆಯ 7 ಕ್ಷೇತ್ರಗಳಲ್ಲೂ ಕೂಡ JDSನ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇವಾಗ ನಮಗೆ ಕಳೆದ ಬಾರಿ ಒಂದು ಹಾಸನ ತಾಲೂಕು ಒಂದು ವಿಧಾನಸಭಾ ಕ್ಷೇತ್ರ BJP ಕ್ಷೇತ್ರ ಆಗಿ ನಮ್ಮಲ್ಲಿ ಕೆಲಸ ಕಾರ್ಯಗಳು ಹಾಗೆ ಉಳ್ಕೊಂಡಿದ್ದಾವೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಇವಾಗ ನಮಗೆ ಕಳೆದ ಬಾರಿ ಒಂದು ಹಾಸನ ತಾಲೂಕು ಒಂದು ವಿಧಾನಸಭಾ ಕ್ಷೇತ್ರ BJP ಕ್ಷೇತ್ರ ಆಗಿ ನಮ್ಮಲ್ಲಿ ಕೆಲಸ ಕಾರ್ಯಗಳು ಹಾಗೆ ಉಳ್ಕೊಂಡಿದ್ದಾವೆ. ಹಾಗಾಗಿ ಇನ್ನು ಮರೋ ಇನ್ನೇನು 90 ದಿವಸದಲ್ಲಿ ನಮ್ಮ ಚುನಾವಣೆ ಮುಗಿದೋಗಿರುತ್ತೆ. ಆ ಸಂದರ್ಭದಲ್ಲಿ ನಾವು ಈ JDSನಿಂದ ಇವತ್ತು ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತ ಎಲ್ಲರೂ ಕೂಡ ಮಾತನಾಡಿಕೊಂಡು ಎಲ್ಲ ನಿರ್ಣಯ ತಗೊಂಡಿದ್ದಾರೆ. ಹಾಗಾಗಿ ಇನ್ನು ಸ್ವಲ್ಪ ದಿವಸದಲ್ಲೇ ಕೂಡ ನಮ್ಮ ಹೆಸರು ಕೂಡ ಹೇಳ್ತಾರೆ. ಅದರಾಗಿ ನಾನು ಊರೂರುಗಳಲ್ಲಿ ನಮ್ಮ ಜನಪರಿಚಯ ಇದ್ದರೆ, ಊರಿನ ಪರಿಚಯ ಇದ್ದರೆ ನನಗೂ ಒಳ್ಳೆಯದು. ಮುಂದಿನ ದಿನ ಕೆಲಸ ಮಾಡಲಿಕ್ಕೆ ಭಗವಂತ ನನಗೊಂದು ಆಶೀರ್ವಾದ ಮಾಡಲಿ ಅಂತ ಭಗವಂತನಲ್ಲೂ ಕೂಡ ಬೇಡ್ತಾ. ಭವಾನಿ ರೇವಣ್ಣ ಹೇಳಿಕೆಗೆ ಮಾಜಿ CM HD ಕುಮಾರಸ್ವಾಮಿಯವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ನಿಲ್ಲಬೇಕು ಅನ್ನುವಂಥ ಆಸೆ ಇದೆ. ಆಸೆ ಇರೋ ತಪ್ಪ, ಈ ದೇಶದ ವ್ಯವಸ್ಥೆಯಲ್ಲಿ ಚುನಾವಣೆಗೆ ನಿಲ್ಲಬೇಕು ಅನ್ನುವಂಥದ್ದು ಎಲ್ರಿಗೂ ಕೂಡ ಹಾಕಿದೆ. ಸಂಘಟನೆ ದೃಷ್ಟಿಯಿಂದ ಏನು ಸೂಕ್ತ ತೀರ್ಮಾನ ತಗೋಬೇಕು ಪಕ್ಷದಲ್ಲಿ ತಗೋತಾರೆ ಅಂತ ಹೇಳಿದರು. ಕಡಿಮೆ ಸೀಟ್ ಬಂದರೂ ಗುದ್ದಾಡಿ BJP ಸರ್ಕಾರ ಮಾಡ್ತೀವಿ ಅಂತ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕಲ್ಲಿ ಮಾತನಾಡಿದ ಜಾರಕಿಹೊಳಿ, ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲ್ಲ, ಸುಮ್ಮನೆ ಅವರು ಹವಾ ಮಾಡ್ತಿದ್ದಾರೆ, ಮತ್ತೆ ಅಧಿಕಾರಕ್ಕೆ ಬರೋದು BJP ಸರ್ಕಾರವೇ, ಹೇಗಾದರೂ ಮಾಡಿ ನಾವು BJP ಸರ್ಕಾರ ಮಾಡ್ತೀವಿ ಅಂತ ಜಾರಕಿಹೊಳಿ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ಒಳ್ಳೆ ಕಾಂಗ್ರೆಸ್ ಬರೋಂಗಿಲ್ಲ, ಸುಮ್ಮನೆ ಅವರು ಹವಾ ಮಾಡ್ತಾರೆ, ಮತ್ತೆ ಬರೋದು BJP ಹೆಂಗಾರು BJP ಸರ್ಕಾರ ಮಾಡ್ತೀವಿ ನಾವು ಶೃಂಗೇರಿ ಶಾಸಕ TD ರಾಜೇಗೌಡ BJP ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ದತ್ತಪೀಠ ಹೋರಾಟ ಪ್ರಸ್ತಾಪಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಕೇಸರಿ ಶಾಲು ಕುಂಕುಮ ಹಾಕಿಕೊಂಡು ದತ್ತಮಾಲೆಯನ್ನು ಹಾಕಿದ್ರೆ ಹೊಟ್ಟೆ ತುಂಬೋದಿಲ್ಲ, ದತ್ತಪೀಠದ ಹೋರಾಟದಿಂದ ಅನ್ನ ಸಿಗೋದಿಲ್ಲ ಅಂತ ಲೇವಡಿಯನ್ನು ಮಾಡಿದ್ದಾರೆ. ಹಾಗೆ ಹೋರಾಟಕ್ಕೆ ಕರೆದುಕೊಂಡು ಹೋಗುವಂಥವರು ಮನೆ ಹಾಳರು ಅಂತ ನಿಂದಿಸಿದ್ದಾರೆ. ಶಾಸಕರ ಹೇಳಿಕೆಗೆ ಹಿಂದೂಪರ ಸಂಘಟನೆಗಳು ರೊಚ್ಚಿಗೆದ್ದಿದ್ದು ಜಿಲ್ಲೆಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿವೆ. ಶಾಸಕರು ಕ್ಷಮೆ ಯಾಚಿಸುವಂತೆ ಆಗ್ರಹಿಸಿದ್ದಾರೆ. ಹಿಂದೂ ಮತ್ತು ಮುಸಲ್ಮಾನರ ಒಂದು ಭಾವೈಕ್ಯತಾ ಕೇಂದ್ರ ಅದು. ನಾವು ಹೋಗಿ ಪೂಜೆ ಮಾಡಿಸ್ಕೊಬಾರದು, ಅವರು ಹೋಗಿ ಪೂಜೆ ಮಾಡಿಸ್ಕೊಬಾರ್ದು, ಅವ್ರು ಹೋಸ್ ಮಾಡ್ತಾರೆ, ಅದಕ್ಕೆ ಬಿಟ್ಟು ಯಾತ್ರೆ ಮಾಡ್ತೀವಿ ಇಲ್ಲ ಆಗ್ತಾರೆ ನಮ್ದೇ ಬಿಕಾಸ್ ಅವ್ರದ್ದು ಅದಿದೆ ಬೇರೆ ಬೇರೆ ಇದೆ ಜಾಗ, ಅವರು ಮಾಡ್ತಾರೆ ನಾವು ಅದಕ್ಕೆ ಕರ್ಕೊಂಡೋಗಿ ಏನು ಕುಂಕುಮ ಇಡೋದು ಶಾಲು ಓದಿಸೋದು, ನಿಮಗೆ ಅದೇ ಅನ್ನ ಕೊಡುತ್ತೆ, ನಿಮಗೆ ಅದೇ ಜಮೀನು ಕೊಡುತ್ತೆ, ಅದೇ ರೋಡ್ ಮಾಡಿಕೊಡ್ತದೆ, ಅದೇ ಮನೆ ಕೊಡುತ್ತೆ.
ಬಿಎಸ್ಐ ಪ್ರಕರಣದ ಕಿಂಗ್ಪಿನ್ ಆರ್ಜಿ ಪಾಟೀಲ್ ಮತ್ತೆ ಹೊಸ ಬಾಂಬ್ ಸಿಡಿಸಿದ್ದಾನೆ. ಸಿಐಡಿ ಅಧಿಕಾರಿ ವಿರುದ್ಧವೇ 3 ಕೋಟಿ ರೂಪಾಯಿಯ ಬಾಂಬ್ ಸಿಡಿಸಿದ್ದಾನೆ. ಕೋರ್ಟ್ಗೆ ಸರೆಂಡರ್ ಆಗುವ ಮುನ್ನ ಫೇಸ್ಬುಕ್ ಅಲ್ಲಿ ಆರ್ಡಿ ಪಾಟೀಲ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾನೆ. ಕಲಬುರಗಿ ಸಿಐಡಿ ಡಿವೈಎಸ್ಪಿ ಶಂಕರ್ ಗೌಡ ಪಾಟೀಲ್ ವಿರುದ್ಧ 3 ಕೋಟಿ ಆರೋಪ ಮಾಡಿದ್ದಾನೆ. ಎಷ್ಟು ದಿನ ಅಂತ ಕೇಸ್ಗಳಲ್ಲಿ ಓಡಾಡ್ತೀಯಾ, ನಮ್ಮ ಜೊತೆ ಅಡ್ಜಸ್ಟ್ಮೆಂಟ್ ಮಾಡ್ಕೋ, ಪ್ರಕರಣ ಮುಚ್ಚಿ ಹಾಕೋದಕ್ಕೆ 3 ಕೋಟಿ ಕೊಡು ಅಂತ ಶಂಕರ್ ಗೌಡ ಹೇಳಿದ್ರು. ಇದಕ್ಕೆ ನಾನು ಒಪ್ಪಿ 76 ಲಕ್ಷ ಹಣ ತಲುಪಿಸಿದ್ದೆ. ನಾನು ಬೇಲ್ ಮೇಲೆ ಹೊರಬಂದ ನಂತರ ಉಳಿದ ಹಣಕ್ಕಾಗಿ ಸಿಬ್ಬಂದಿಯನ್ನ ಮನೆಗೆ ಕಳುಹಿಸಿದ್ದಾರೆ ಅಂತ ಆರೋಪ ಮಾಡಿದ್ದಾನೆ. ಸಂಬಂಧಪಟ್ಟಂತೆ 3 ಜನ ತನಿಖಾ ಅಧಿಕಾರಿಗಳು ತನಿಖೆಯನ್ನ ಮಾಡಿರುತ್ತಾರೆ. ಈ ಕ್ರೈಮ್ ನಂಬರ್ 79 ನಲ್ಲಿ ತನಿಖೆ ಮಾಡಬೇಕಾದ್ರೆ ಶಂಕರಗೌಡ ಪಾಟೀಲ್ ಅಂತ ಒಬ್ಬ DSP ಅವರು ನನಗೆ ಒಂದು ಅಪಾರ್ಚುನಿಟಿಯನ್ನು ಕೊಡ್ತಾರೆ. ಏನು ಅಪಾರ್ಚುನಿಟಿ ಕೊಡ್ತಾರೆ ಅಂದರೆ, ಇಲ್ಲ ನೀನು ಎಷ್ಟಂತ ಕೇಸ್ ಮಾಡ್ಕೋತೀಯ, ನಮ್ಮ ಜೊತೆ ರಾಜಿ ಆಗ್ಬಿಡು, ನೀನು ಜಾಬ್ ಮಾಡಿಸಿ ಹಣ ತೊಗೊಂಡಿದ್ದೀಯ, ಸೊ ಏನು ಮಾಡ್ತೀಯ ಹಣ ತೊಗೊಂಡು ನಮಗೊಂದಿಷ್ಟು ಕೊಡು, ನಾವು ನಿಮಗೆ ಅಡ್ಜಸ್ಟ್ ಮಾಡ್ತೀವಿ ಈ ಕೇಸ್ನಲ್ಲಿ ರಿಲೀಫ್. ಆರ್ ಡಿ ಪಾಟೀಲ್ ಆರೋಪಕ್ಕೆ ಗೃಹ ಸಚಿವ ಆರೋಗ್ಯ ಜ್ಞಾನೇಂದ್ರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರೋಪಿ ಏನ್ ಬೇಕಾದರೂ ಹೇಳಬಹುದು, ವಿಡಿಯೋ ಸತ್ಯ ಆಗಿದ್ರೆ ತನಿಖಾಧಿಕಾರಿಯನ್ನ ಒಂದು ಕ್ಷಣವೂ ಬಿಡಲ್ಲ. ಸಿಐಡಿ ಅಧಿಕಾರಿ ಇರಬಹುದು, IPS ಅಧಿಕಾರಿ ಆಗಿರಬಹುದು, ಯಾರನ್ನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಮಾಡ್ಲಿ, ಆ ವಿಡಿಯೋ ಸತ್ಯ ಆಗಿದ್ರೆ ಯಾವನು ಕೇಳಿದಾನೆ ಅವನೊಂದು ಕ್ಷಣನೂ ಬಿಡೋದಿಲ್ಲ. ಯಾವುದೇ ಈ PSI ಹಗರಣ ನೀವು ನೋಡಿದಿರಿ, ಯಾರನ್ನು ಬಚ್ಚಿಡುವಂಥದ್ದು ಇಲ್ಲ. CID ಅಧಿಕಾರಿ ಇರ್ಬೋದು, IPS ಅಧಿಕಾರಿ ಇರ್ಬೋದು, ಯಾರನ್ನೂ ಯಾರಿಗೆ ಕ್ಷಮೆ ಇಲ್ಲ. ವೇಶ್ಯಾವಾಟಿಕೆ ದಂಧೆ ಸೇರಿದಂತೆ ಅಕ್ರಮ ಹಣ ಗಳಿಕೆ ಮಾಡಿ ರಾಜಕೀಯದಲ್ಲೂ ಕೂಡ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿಸಿ CID ಕಸ್ಟಡಿಯಲ್ಲಿರುವಂತ ಸ್ಯಾಂಟ್ರೋ ರವಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಸ್ಯಾಂಟ್ರೋ ರವಿ ಪತ್ನಿ ಕಾಟನ್ಪೇಟೆ ಠಾಣೆಯಲ್ಲಿ ಮತ್ತೊಂದು ದೂರನ್ನು ದಾಖಲಿಸಿದ್ದಾರೆ. ಸುಳ್ಳು ಕೇಸನ್ನು ಹಾಕಿಸಿ ಜೈಲಿಗೆ ಕಳುಹಿಸಿದ್ದ ಅಂತ ದೂರನ್ನು ನೀಡಿದ್ದಾರೆ. ಜೊತೆಗೆ ಮಾನವ ಹಕ್ಕುಗಳ ಆಯೋಗ, ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ರಿಜಿಸ್ಟರ್ ಪೋಸ್ಟ್ ಮೂಲಕ ದೂರನ್ನು ಕೊಟ್ಟಿದ್ದಾರೆ. ಸುಳ್ಳು ದರೋಡೆ ಕೇಸ್ನಿಂದ ನನ್ನ ತಂಗಿ ವಿದ್ಯಾಭ್ಯಾಸಕ್ಕೂ ಕೂಡ ತೊಂದರೆ ಮಾಡಿದ್ದಾನೆ ಇವನು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಬೆಂಗಳೂರಿನ ನಾಗರಭಾವಿಯ ಆರ್ಕಿಡ್ ಶಾಲೆಯಲ್ಲಿ ಪೋಷಕರು ಗಲಾಟೆ ಮಾಡಿದ್ದಾರೆ. CBSE ಸಿಲೆಬಸ್ ಅಂತ ಅಡ್ಮಿಷನ್ ಮಾಡಿಸ್ಕೊಂಡು ಈಗ ಸ್ಟೇಟ್ ಸಿಲೆಬಸ್ ಅಲ್ಲಿ ಪರೀಕ್ಷೆ ನಡೆಸುತ್ತಿರೋದಕ್ಕೆ ಪೋಷಕರು ಶಾಲೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಮಗೆ CBSE ಸಿಲೆಬಸ್ ಅಂತ ಸುಳ್ಳು ಹೇಳಿದ್ದಾರೆ, ಇದಕ್ಕಾಗಿ ನಾವು 100,000 ಫೀಸ್ ಕಟ್ಟಿದ್ದೀವಿ, ಆದರೆ ಈಗ ಸ್ಟೇಟ್ ಸಿಲೆಬಸ್ ಅಂತ ಹೇಳ್ತಿದ್ದಾರೆ, ಹೀಗಾಗಿ ಮಕ್ಕಳನ್ನು ಶಾಲೆಗೆ ಕಳುಹಿಸದೆ ಪೋಷಕರು ಪ್ರತಿಭಟನೆ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಸ್ಮಾರ್ಟ್ ವಾಚ್ ಸಾಗಿಸ್ತಾ ಇದ್ದಂತ ಲಾರಿ ಕದ್ದೊಯ್ದಿದ್ದಂತ ಕಳ್ಳರನ್ನ ಪೊಲೀಸರು ಬಂಧಿಸಿದ್ದಾರೆ. ಜಮೀರ್ ಅಹಮದ್ ಶಬ್ಬೀರ್ ಬಂಧಿತ ಆರೋಪಿಗಳು. ಜನವರಿ 15 ಬೆಂಗಳೂರಿನ RR ನಗರದಿಂದ ಈ ಇಬ್ಬರು ಕಳ್ಳರು ಕೂಡ ಲಾರಿಯನ್ನ ಹೈಜಾಕ್ ಮಾಡಿದ್ರು. ಇದಕ್ಕೂ ಮೊದಲು ಲಾರಿ ಚಾಲಕನ ಜೊತೆ ಗಲಾಟೆಯನ್ನ ಮಾಡಿಕೊಂಡಿದ್ರು. ಇದೇ ದ್ವೇಷದಿಂದ ಲಾರಿಯನ್ನ ಕದ್ದೊಯ್ದು ಲಾರಿಯಲ್ಲಿದ್ದಂತ ಮಾಲನ್ನ ಕದ್ದು ನಂತರ ಲಾರಿಯನ್ನ ಬಂದುಬಿಟ್ಟಿದ್ರು. ಈ ಬಗ್ಗೆ ತನಿಖೆ ಮಾಡಿದಂತ ರಾಜರಾಜೇಶ್ವರಿ ನಗರ ಪೊಲೀಸರು ಆರೋಪಿಗಳನ್ನ ಬಂಧಿಸಿದ್ದಾರೆ. ಇದರಲ್ಲಿ ಮೊಟ್ಟೆ ಬೆಲೆ ದುಬಾರಿಯಾಗಿದೆ. ಕೋಳಿಗಳಿಗೆ ನೀಡುವ ಆಹಾರ ಬೆಲೆ ಏರಿದ ಪರಿಣಾಮ ಮೊಟ್ಟೆ ಬೆಲೆ ಏರಿಕೆಯಾಗಿದೆ. 5 ರೂಪಾಯಿ ಇದ್ದ ಒಂದು ಮೊಟ್ಟೆಯ ಬೆಲೆ ಈಗ 7 ರಿಂದ 88 ರೂಪಾಯಿ ಆಗಿದೆ. ಇನ್ನು 100 ಮೊಟ್ಟೆಗಳಿಗೆ 2022 437 ರೂಪಾಯಿ ಇತ್ತು, ಈಗ 600 ರೂಪಾಯಿ ಆಗಿದೆ. ಮಧ್ಯಪ್ರದೇಶದ ಛತ್ತಾರ್ಪುರ ಜಿಲ್ಲೆಯಲ್ಲಿ ಕಳ್ಳರು ಕೈಚಳಕವನ್ನು ತೋರಿಸಿದ್ದಾರೆ. ಸ್ಕೂಟಿಯಲ್ಲಿದ್ದಂಥ 7 ಲಕ್ಷ ಹಣವನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. ಸ್ಕೂಟಿ ಸವಾರ ಮೂತ್ರ ವಿಸರ್ಜನೆಗೆ ಅಂತ ಗಾಡಿಯನ್ನು ಬಿಟ್ಟು ಇಳಿದಿದ್ದಾನೆ. ಈ ವೇಳೆ ಹಿಂದೆಯೇ ಬಂದಂಥ ಕಳ್ಳರು ಸ್ಕೂಟಿಯಲ್ಲಿದ್ದಂಥ ಬೀಗದಿಂದ ಡಿಕ್ಕಿಯನ್ನು ತೆಗೆದು ಹಣದ ಕವರನ್ನು ಕದ್ದು ಎಸ್ಕೇಪ್ ಆಗಿದ್ದಾರೆ. CCTVಯಲ್ಲಿ ಈ ದೃಶ್ಯ ಸೆರೆಯಾಗಿದೆ. ಮುಂಬೈ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳು ಭರ್ಜರಿ ಬೇಟೆಯಾಡಿದ್ದಾರೆ. ಪುಸ್ತಕದೊಳಗೆ $90,000 ಅನ್ನ ಬಚ್ಚಿಟ್ಟು ಸಾಗಿಸ್ತಾ ಇದ್ದವರನ್ನ ವಶಕ್ಕೆ ಪಡೆದಿದ್ದಾರೆ. ಬಂಧಿತ ವಿದೇಶಿ ಪ್ರಜೆಗಳು ಬುಕ್ನೊಳಗೆ $90 ಅನ್ನ ಬಚ್ಚಿಟ್ಟಿದ್ರು. ಈ ವೇಳೆ ಕಸ್ಟಮ್ಸ್ ಅಧಿಕಾರಿಗಳು ತಪಾಸಣೆ ನಡೆಸಿದಾಗ ಪ್ರಕರಣ ಬಯಲಿಗೆ ಬಂದಿದೆ. ಮತ್ತೊಂದು ಪ್ರಕರಣದಲ್ಲಿ 2.5 ಕೆಜಿ ಚಿನ್ನವನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರಿನ ಕೆಂಗೇರಿ ಬಳಿ ಸ್ಕೈವಾಕ್ ಕಾಮಗಾರಿ ಕುಂಟುತ್ತಾ ಸಾಗಿದೆ. ಕೆಲಸ ಆರಂಭವಾಗಿ 2 ವರ್ಷವಾದರೂ ಕೂಡ ಸ್ಕೈವಾಕ್ ಕಾಮಗಾರಿ ಮುಗ್ದಿಲ್ಲ. ಹೀಗಾಗಿ ಮೆಟ್ರೋ, BMTC, KSRTC ಬಸ್ ಹತ್ತಲಿಕ್ಕೆ ಜನ ಪರದಾಟವನ್ನು ಮಾಡಿದ್ದಾರೆ. ರಸ್ತೆ ಮಧ್ಯದಲ್ಲಿ ಗ್ರಿಲ್ಸ್ ಹಾಕಿರುವಂತಹ ಕಾರಣ ರಸ್ತೆ ದಾಟುವಂಥದ್ದು ಕಷ್ಟವಾಗಿದೆ. 3.80 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ದುಬಾರಿ ಸ್ಕೈವಾಕ್ ಇದು.
ಚಿಕ್ಕಮಗಳೂರಿನ ಬಾಳೆಹೊನ್ನೂರಿನಲ್ಲಿ ಮಂಗನ ಕಾಯಿಲೆಯ ಭೀತಿ ಶುರುವಾಗಿದೆ. ಬಾಳೆಹೊನ್ನೂರಿನಲ್ಲಿ ಈ ವರ್ಷದ ಮೊದಲ ಕೇಸ್ ಪತ್ತೆಯಾಗಿದೆ. ಕೊಪ್ಪದಲ್ಲಿದ್ದ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ಜ್ವರದಿಂದ ಬಳಲ್ತಾ ಇದ್ದ. ಈತನನ್ನ ಟೆಸ್ಟ್ಗೆ ಒಳಪಡಿಸಿದಾಗ ಮಂಗನ ಕಾಯಿಲೆ ದೃಢಪಟ್ಟಿದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದ್ದು ಕೇಸ್ ಪತ್ತೆಯಾದ ಸ್ಥಳದಲ್ಲಿ ನಿಗಾ ಇಟ್ಟಿದೆ. ಜ್ವರ ಬಂದ ಕೂಡಲೇ ಎಚ್ಚರ ವಹಿಸುವಂತೆ ಸೂಚನೆ ನೀಡಲಾಗಿದೆ. ಜನವರಿ 26ರಂದು ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಾಣಿಕ್ ಷಾ ಮೈದಾನದ ಕಾರ್ಯಕ್ರಮಕ್ಕೆ ಖಾಕಿ ಭದ್ರತೆ ಏರ್ಪಡಿಸಲಾಗಿದೆ. 1200ಕ್ಕೂ ಅಧಿಕ ಪೊಲೀಸರು ಭದ್ರತೆಗೆ ನಿಯೋಜನೆಗೊಂಡಿದ್ದಾರೆ. ಮೈದಾನದ ಸುತ್ತಮುತ್ತ 56 ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಹೆಚ್ಚುವರಿ ಭದ್ರತೆಗೆ 10 KSRP, CIR ತುಕಡಿ, 1 ಕ್ಷಿಪ್ರ ಕಾರ್ಯಾಚರಣೆ ಪಡೆ, 3 ಅಗ್ನಿಶಾಮಕ ವಾಹನಗಳು, 2 ಆಂಬ್ಯುಲೆನ್ಸ್ ಅನ್ನು ಅಲ್ಲಿಗೆ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಪಾಸ್ ಇದ್ದರೆ ಮಾತ್ರ ಮಾಣಿಕ್ ಷಾ ಮೈದಾನಕ್ಕೆ ಪ್ರವೇಶ ಇರುತ್ತೆ. ಅಲ್ಲದೆ ಮೈದಾನದ ಒಳಗಡೆ ಅನುಮಾನಾಸ್ಪದ ವಸ್ತುಗಳನ್ನು ನಿಷೇಧ ಮಾಡಲಾಗಿದೆ. ನಲ್ಲಿ ನಡೆಯಿರುವಂಥ ಈ ರಿಪಬ್ಲಿಕ್ ಡೇ ಪೆರೇಡ್ ಸಲುವಾಗಿ BBMP ಮತ್ತು ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ವ್ಯಾಪಕವಾದಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ. ರಿಪಬ್ಲಿಕ್ ಡೇ ಸಲುವಾಗಿ ಪೊಲೀಸ್ ವತಿಯಿಂದ ವ್ಯಾಪಕವಾದಂಥ ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡಿದ್ದು ಈಗಾಗಲೇ ತಮ್ಮೆಲ್ಲರಿಗೂ ಪತ್ರಿಕಾ ಪ್ರಕಟಣೆಯನ್ನು ನೀಡಿದ್ದೀವಿ. ನಾವು ಇದರಲ್ಲಿ ಸುಮಾರು 1200ಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿ ಸಿಬ್ಬಂದಿ ವರ್ಗದವರು ರಿಪಬ್ಲಿಕ್ ಡೇ ಪೆರೇಡು ಸುಸೂತ್ರವಾಗಿ ನಡೆಸಲು ಬಂದೋಬಸ್ತ್ ಕರ್ತವ್ಯವನ್ನು ಮಾಡ್ತಾರೆ. ಈಗಾಗಲೇ ನಗರ ಪೊಲೀಸ್ ವತಿಯಿಂದ ನಗರದ ಪ್ರಧಾನಿ ನರೇಂದ್ರ ಮೋದಿ ಕುರಿತ ಬಿಬಿಸಿ ಸಾಕ್ಷ್ಯಚಿತ್ರವನ್ನು ಯೂಟ್ಯೂಬ್ ಹಾಗೂ ಟ್ವಿಟರ್ನಲ್ಲಿ ಕೇಂದ್ರ ಸರ್ಕಾರ ನಿರ್ಬಂಧಿಸಿದೆ. ಆದರೆ ಹೈದರಾಬಾದ್ ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಗಿದೆ. ಸೆಂಟ್ರಲ್ ಯೂನಿವರ್ಸಿಟಿಯ ವಿದ್ಯಾರ್ಥಿಗಳ ಗುಂಪೊಂದು ಕ್ಯಾಂಪಸ್ ಆವರಣದಲ್ಲಿ ಬಿಬಿಸಿ ನಿರ್ಮಿಸಿರುವ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಿದೆ. ಈ ಬಗ್ಗೆ ತನಿಖೆ ಆಗಬೇಕು ಅಂತ ABBP ಆಗ್ರಹಿಸಿದೆ. ಇನ್ನು JNUVVಯಲ್ಲಿ ಇವತ್ತು ರಾತ್ರಿ ಸಾಕ್ಷ್ಯಚಿತ್ರ ಪ್ರದರ್ಶನಕ್ಕೆ ತಯಾರಿ ನಡೆಸಲಾಗಿತ್ತು, ಆದರೆ ಅದನ್ನು ರದ್ದುಪಡಿಸಲಾಗಿದೆ. ಪಾಕಿಸ್ತಾನದ ವಿರುದ್ಧ ನಡೆದಂಥ ಸರ್ಜಿಕಲ್ ಸ್ಟ್ರೈಕ್ ಯಾವುದೇ ಪುರಾವೆಗಳಿಲ್ಲ ಅಂತ ಕಾಂಗ್ರೆಸ್ನ ವಿವಾದಾತ್ಮಕ ನಾಯಕ ದಿಗ್ವಿಜಯ್ ಸಿಂಗ್ ಮತ್ತೆ ವಿವಾದಗಳನ್ನು ಆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಸಾಕಷ್ಟು ಖಂಡನೆ ವ್ಯಕ್ತವಾಗ್ತಾ ಇದೆ. ದಿಗ್ವಿಜಯ್ ಸಿಂಗ್ ಹೇಳಿಕೆಗೆ BJP ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದು ಕಾಂಗ್ರೆಸ್ ವಿರುದ್ಧ ಹೇಳಿಕೆಯನ್ನು ನೀಡುತ್ತಿದ್ದಾರೆ. ಇನ್ನೊಂದು ಕಡೆ ದಿಗ್ವಿಜಯ್ ಸಿಂಗ್ ಹೇಳಿಕೆಗೆ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗಿದ್ದು ಸ್ವತಃ ರಾಹುಲ್ ಗಾಂಧಿಯವರೇ ದಿಗ್ವಿಜಯ್ ಸಿಂಗ್ ಅವರ ವೈಯಕ್ತಿಕ ಅಭಿಪ್ರಾಯಗಳನ್ನು ನಾವು ಮೆಚ್ಚೋದಿಲ್ಲ ಅಂತ ಕಿಡಿಕಾರಿದ್ದಾರೆ. ವೆಲ್ಕಮ್ ಬ್ಯಾಕ್. ಉಳಿದ 10 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಮಂಡ್ಯ ಜಿಲ್ಲೆಯ ಕೊಕ್ಕೆರೆ ಬೆಳ್ಳೂರು ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷವಾಗಿದೆ. ರಮೇಶ್ ಎಂಬುವರ ಮನೆಗೆ ನುಗ್ಗಿದಂಥ ಚಿರತೆ ನಾಯಿಯನ್ನು ಹೊತ್ತೊಯ್ದಿದೆ. ಚಿರತೆ ನಾಯಿಯನ್ನು ಎಳೆದೊಯ್ತಾ ಇರುವಂಥ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಇತ್ತ ರಾಮನಗರ ಜಿಲ್ಲೆಯ ಸಂಜೀವಿನಿ ಗಾರ್ಡನ್ನಲ್ಲೂ ಕೂಡ ಕರಡಿ ಪ್ರತ್ಯಕ್ಷವಾಗಿರುವಂಥದ್ದು. ಕಳೆದ ರಾತ್ರಿ ರಸ್ತೆಯಲ್ಲಿ ಕರಡಿ ಓಡಾಡಿದ್ದು